ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವು ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಇದ್ದೀವಿ ಇಂದು ನವರಾತ್ರಿ ವಿಶೇಷ ಪೂಜೆ ಇದೆ ಬನ್ನಿ ತಾಯಿ ಆಶೀರ್ವಾದ ಪಡ್ಕೊಂಡು ಬರೋಣ ಓಂ ಶಕ್ತಿ ಮಾತೆ ಚಿರ ಸೌಖ್ಯದಾತೆ ಕಾರುಣ್ಯ ಮೂರ್ತಿ ಜಗನ್ಮಾತೆ ಸಕಲ ಕುಲ ಜನ ಸೇವಿತೆ ತೋಂ ತಕ್ಕಿಟ ತೋಂ ತಕ್ಕಿಟ ತೋಂ ತಕ್ಕಿಟ ತೋಂ ತೋಂ ಧೀಂ ತಕ್ಕಿಟ ಧೀಂ ತಕ್ಕಿಟ ಧೀಂ ತಕ್ಕಿಟ ಧೀಂ ಧೀಂ ಮಾನುಭವಿಯೊಂದು ಬನ್ನಿ ಮಂಗಳಮ್ಮ ದೇವಸ್ಥಾನದ ಕಾರ್ಯದರ್ಶಿಗಳಾದ ಶಶಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಸರ್ ನಮಸ್ತೆ ಮ್ಯಾಮ್ ಸರ್ ಇಲ್ಲಿ ನೋಡಿರೋ ಹಾಗೆ ತಾಯಿಯ ಹಲವಾರು ಅವತಾರಗಳಿಗೆ ನೀವು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ರ ಸೋ ಇದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಖಂಡಿತ ಯಾಕಂದ್ರೆ ಕಾಳಿ ಅಂದ್ರೆ ಆದಿಪರಾಶಕ್ತಿ ಸೋ ಆ ಮಹಾತಾಯಿ ತಪಸ್ಸಿಗೆ ಕೂತ್ಕೊಂಡು ಒಂದು 9 ದಿನ ತಪಸ್ ಮಾಡಿ ಮಹಿಷನ ಸಂಹಾರ ಮಾಡಿದಂತ ಒಂದು ಇತಿಹಾಸ ಅನಾದಿಕಾಲದಿಂದ ನಿಮಗೆ ತಿಳಿದಿರುತ್ತೆ ಸೋ ಆ ಇತಿಹಾಸವನ್ನು ನಾವು ವಾಡಿಕೆಯಾಗಿ ಅದನ್ನ ಅದೇ ರೀತಿ ಆಚರಿಸ್ಕೊಂಡು ಬಂದಿರ್ತೀವಿ ಈ ಅಲಂಕಾರ ನೋಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಸೋ ಎಷ್ಟು ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀರಾ ಇಲ್ಲಿ ಉದ್ಭವ ಆಗಿದ್ದು 1509 ಇಸ್ವಿನಲ್ಲಿ ಸೋ ಆ ಕಾಲದಿಂದನೂ ಇಲ್ಲಿ ಪೂಜೆ ಪುನಸ್ಕಾರಗಳು ನಡ್ಕೊಂಡು ಬರ್ತಾ ಇತ್ತು ಈಗ ನಮ್ಮ ತಂದೆಯವರು 84ನೇ ಇಸ್ವಿಯಿಂದ ತಾಯಿಯ ಒಂದು ಸೇವೆಗೆ ಬಂದ ಮೇಲೆ ಈ ಒಂದು ಎಲ್ಲ ಪದ್ಧತಿಗಳನ್ನು ಆಚರಣೆ ಮಾಡಿಕೊಂಡು ಅಮ್ಮನವ್ರನ್ನ ಪಟ್ಟಕ್ಕೆ ಕೂರಿಸಿ ಬೊಂಬೆಗಳನ್ನೆಲ್ಲ ಅದ್ರ ಜೊತೆ ಕೂರಿಸಿ ಅಲಂಕಾರ ಮಾಡಿ ಪ್ರತಿದಿನ ಒಂದೊಂದು ಹೋಮ ಮತ್ತು ಹವನಗಳನ್ನು ಮಾಡಿಕೊಂಡು ಬಂದಂಥ ಭಕ್ತಾದಿಗಳಿಗೆ ಅನುಕೂಲ ಆಗೋ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಈ ಅಲಂಕಾರ ನೋಡ್ತಿದ್ದೀವಲ್ವಾ ಇದು ನವರಾತ್ರಿ ಮುಗಿಯೋ ತನಕ ಖಂಡಿತ ಅಮ್ಮ ಇದು ಪಟ್ಟಕ್ಕೆ ಕೂರಿಸೋದು ಅಂದರೆ ನಾವು ಒಳಗಡೆ ಏನಿದ್ರೂ ಅಲ್ಲಿ ಪೂಜೆ ಪುನಸ್ಕಾರ ಯಥಾರೀತಿ ನಡೀತಾ ಇರುತ್ತೆ ಇಲ್ಲಿ ನಾವು 9 ದಿನ ಅಮ್ಮನವ್ರನ್ನ ಒಂದೊಂದು ದಿನ ಒಂದೊಂದು ಅವತಾರ ಅಂತ ಹೇಳಿ ಎಲ್ಲ ಅಲಂಕಾರ ಮಾಡಿರ್ತೀವಿ ಸೊ ಇಲ್ಲಿ ನಾವು ಪ್ರತಿ ದಿವಸ ಹೋಮ ಮಾಡಿ ಆ ತಾಯಿಂದರಿಗೆ ಶಕ್ತಿ ಕೊಟ್ಟು 9ನೇ ದಿನ ಬನ್ನಿ ಮರ ಕಡಿದು 7ವರೆಗೂ ಗ್ರಾಮ ದೇವತೆಗೆ ಮೆರವಣಿಗೆಗೆ ಕರ್ಕೊಂಡು ಹೋಗ್ತೀವಿ ಸೊ ಭಕ್ತಾದಿಗಳಿಗೆ ಈ ತಾಯಿಯ ದರ್ಶನ ಮಾಡೋಕ್ಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅನುಮತಿ ಇರುತ್ತೆ ಅಮ್ಮ ಈ ದೇವಸ್ಥಾನದಲ್ಲಿ ಬೆಳಗ್ಗೆ 6ರಿಂದ ರಾತ್ರಿ 9 ಗಂಟೆವರೆಗೂ ಫುಲ್ ಡೇ ಓಪನ್ ಇರುತ್ತೆ ಸೊ ಬಂದಂಥ ಎಲ್ಲ ಭಕ್ತಾದಿಗಳು ಎಲ್ಲ ಟೈಮ್ನಲ್ಲೂ ಅಮ್ಮನವ್ರ ದರ್ಶನ ಮಾಡ್ಬೋದು ಯಾವುದೇ ರೀತಿ ಒಂದು ಅಡಚಣೆ ಇರೋದಿಲ್ಲ ಈ ನವರಾತ್ರಿಗೆ ಏನೆಲ್ಲ ವಿಶೇಷ ಪೂಜೆಗಳು ದೇವಸ್ಥಾನದಲ್ಲಿ ನಡೆಯುತ್ತೆ ಪ್ರತಿ ದಿವಸ ಹೋಮ ಅದೇ ವಿಶೇಷ ಇಲ್ಲಿ ಯಾಕಂದರೆ ಅಮ್ಮನವರ ತಪಸ್ಸು ಕೂತಾಗ ನಮಗೆ ಶಕ್ತಿ ಕೊಡೋದೇ ಒಂದು ಹೋಮ ಸೊ ಹಾಗಾಗಿ ನಮ್ಮ ಶೃಂಗೇರಿ ಪೀಠದಲ್ಲಿ ಅಧ್ಯಯನ ಮಾಡತಕ್ಕಂಥ ಮಾತುಂಗು ಭಟ್ರು ಅಂಥೇಳಿ ಸೊ ಅವರು ಪ್ರತಿ ದಿವಸ ಒಂದೊಂದು ಹೋಮಗಳನ್ನು ಮಾಡಿ ತಾಯಿಗೆ ಶಕ್ತಿನ ನೀಡುವಂಥ ಕೆಲಸ ಮಾಡ್ತಾ ಇರ್ತಾರೆ ಸೊ ಅದಾದ ನಂತರ ಅಮ್ಮನವ್ರಿಗೆ ವಿಶೇಷವಾಗಿ ಅಲಂಕಾರಗಳು ಅಂದರೆ ಒಂದೊಂದು ದಿವಸ ಒಂದೊಂದು ರೂಪದಲ್ಲಿ ಮೂಲ ವಿಗ್ರಹಕ್ಕೂ ಮಾಡ್ತೀವಿ ಮತ್ತು ಇಲ್ಲೂ ಮಾಡ್ತೀವಿ ಸೊ ಹಾಗಾಗಿ ಅದೇ ವಿಶೇಷ ಮತ್ತು ಇಲ್ಲಿ ಸಂಜೆ ಹೊತ್ತು ನವರಾತ್ರಿಯಿಂದ ರಾತ್ರಿ ಪೂಜೆ ವಿಶೇಷ ಹಾಗಾಗಿ ಲಲಿತ ಸಹಸ್ರನಾಮ ಮಾಡಿ ಸಹಸ್ರಾರು ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಆ ತಾಯಿಗೆ ಬೇಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರುವಂಥ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ ಖಂಡಿತ ದೇವಸ್ಥಾನದ ಎಂಟ್ರಿ ಕೊಡ್ತಾಯಿದ್ದ ಹಾಗೆ ತುಂಬ ದೈವಿ ಶಕ್ತಿ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ನಮಗೆ ಸೊ ಈ ಸ್ಥಳದ ಮಹಿಮೆ ಅಂತ ಹೇಳಿದರೆ ತಪ್ಪಾಗಲ್ಲ ಖಂಡಿತ ಇದು ಹೆಣ್ಮಕ್ಳಿಗೆ ತವರು ಮನೆ ಇದ್ದಂಗೆ
ಎಲ್ಲ ಹೆಣ್ಣುಮಕ್ಕಳಿಗೂ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಇಲ್ಲಿ ಬಂದು ನಿಂಬೆಣ್ಣೆ ದೀಪಗಳನ್ನು ಹಂಚಿ ಆ ತಾಯಿನ ಬೇಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋ. ಈಗ ನಾವು ಗಾಂಧಿ ಬಜಾರ್ನ ಹಚ್ಚರಿ ಊಟ ಹೋಟೆಲ್ನಲ್ಲಿ ಇದ್ದೀವಿ. ಹಬ್ಬಕ್ಕೆ ವಿಧ ವಿಧವಾದ ತರಹದ ಹಬ್ಬದ ಊಟ ಮಾಡಿರ್ತಾರೆ. ಈ ಹೋಟೆಲ್ನ ಸ್ಪೆಷಾಲಿಟಿ ಏನು ಅಂದ್ರೆ ಇಲ್ಲಿ ಊಟನ ಬಾಳೆ ಎಲೆಯಲ್ಲಿ ಸರ್ವ್ ಮಾಡ್ತಾರೆ. ಬನ್ನಿ, ಹಬ್ಬಕ್ಕೆ ವಿಧ ವಿಧವಾಗಿ ಅಡುಗೆನ ಮಾಡಿರ್ತಾರೆ, ನಾವು ಹೋಗಿ ಟೇಸ್ಟ್ ಮಾಡ್ಕೊಂಡು ಬರೋಣ. ಹೋಟೆಲಲ್ಲಿ ತುಂಬ ಜನರು ರಶ್ ಕಾಣ್ತಾ ಇದೆ. ಸೊ ಊಟನ ಎಲ್ಲರೂ ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಊಟ ಹೇಗಿದೆ ಅಂತ ಅವ್ರನ್ನೇ ಕೇಳ್ಕೊಂಬಂದಿರೋಣ. ಇಲ್ಲಿ ಮೇಡಮ್ ಇಬ್ಬರು ಫ್ರೆಂಡ್ಸ್ ಎಲ್ಲ ಸಿಸ್ಟರ್ಸ್ ಅನಿಸುತ್ತೆ. ಸೊ ಊಟ ಮಾಡ್ತಾ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ, ಬನ್ನಿ. ಹಲೋ ಮೇಡಮ್. ಹಲೋ, ನಮಸ್ತೆ. ನಮಸ್ತೆ. ಮೊಟ್ಟ ಮೊದಲಿಗೆ ನಿಮಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಹಿತ ಶುಭಾಶಯಗಳು. ಈಗ ಹಬ್ಬದ ಊಟ ಮಾಡ್ತಾ ಇದ್ದೀರಲ್ಲ, ಸೊ ನಿಮಗೆ ಈ ಹೋಟೆಲ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಒಂದು ಆಫನ್ ಬರ್ತಾ ಇರ್ತೇವೆ. ನಿಮಗೆ ತುಂಬ ಫೇವ್ರೇಟ್ ಯಾವುದು? ಹೋಳಿಗೆ, ಒಬ್ಬಟ್ಟ, ದೋಸೆ, ಎಲ್ಲ ವೆರೈಟಿಗಳು ಇಷ್ಟ. ಇಲ್ಲಿ ಇಲ್ಲಿನ ಫುಡ್ ನಿಮ್ಗೆ ತುಂಬ ಅಥೆಂಟಿಕ್ ಅನ್ಸುತ್ತೆ. ಅಥೆಂಟಿಕ್ ಅನ್ಸುತ್ತೆ. ಓಕೆ. ಬಾಳೆ ಊಟದಲ್ಲಿ ಹೇಗಿದೆ? ಬಾಳೆಯಲ್ಲಿ ಊಟ ಇನ್ನೂ ಸೂಪರ್ ಆಗಿದೆ, ತುಂಬ ಇಷ್ಟ ಆಗಿ ಬರ್ತಾ ಇರ್ತೀವಿ ಅವಾಗ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಮಸ್ತೆ. 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 ನಿಮ್ಮ ಹೆಸರು? ಶಾರದಾ ಅಂತ. ಹಬ್ಬದ ಊಟ ಮಾಡ್ತಾ ಇದ್ರೆ ಮೊಟ್ಟ ಮೊದಲಿಗೆ ನಿಮಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಷ್ಟು ವರ್ಷದಿಂದ ನೀವು ವಿಸಿಟ್ ಮಾಡ್ತಾ ಇದ್ದೀರಾ? ನಾವು ನಮ್ಮ ಫ್ರೆಂಡ್ಸ್ ಬರ್ತಾ ಇರ್ತೀವಿ ಇಲ್ಲಿಗೆ, ಮತ್ತೆ ಇದು ಹಬ್ಬದ ಊಟ ಅಂತ ಹೇಳಿ ಹಬ್ಬದ ಟೈಮಲ್ಲೆಲ್ಲ ಬರ್ತಾ ಇರ್ತೀವಿ. ಇಲ್ಲಿ ಫುಡ್ ಚೆನ್ನಾಗಿರುತ್ತೆ. ಓಕೆ. ಸೊ ಮೇಡಮ್ ಹೋಳಿಗೆ ಅಂತ ಹೇಳಿದ್ರು. ಹೌದು. ನಿಮ್ಮ ಫೇವ್ರೆಟ್ ಯಾವುದು? ನಂಗೆ ಮಸಾಲೆ ದೋಸೆ. ಮಸಾಲೆ ದೋಸೆ. ಓಕೆ ಮೇಡಮ್, ಎಂಜಾಯ್. ಆಮೇಲೆ ಸೂಪ್ ಚೆನ್ನಾಗಿದೆ. ಫಸ್ಟ್ ಸ್ಟಾರ್ಟಿಂಗ್ ಸೂಪ್ ಕೊಡ್ತಾರೆ, ಅದು ತುಂಬ ಚೆನ್ನಾಗಿದೆ. ಯಾವ ಸೂಪ್ ಕೊಡ್ತಾರೆ? ಟೊಮೊಟೊ ಸೂಪು, ಮ್ಯಾಂಗೋ ಸೂಪ್. ಓಕೆ. ಸೊ ಸೂಪ್ನ ನಂತರ ಊಟ? ಆಮೇಲೆ ಊಟ ಕೊಡ್ತಾರೆ. ಓಕೆ, ಎಂಜಾಯ್. ಓಕೆ. ಸೊ ನೋಡಿದ್ರಲ್ವಾ, ಎಲ್ಲರೂ ಊಟ ಎಷ್ಟು ಟೇಸ್ಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನನಗೂ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ನಾನು ಊಟನ ಟೇಸ್ಟ್ ಮಾಡಿ ಬ್ಯಾಟಿಂಗ್ ಮಾಡಿ ಬಂದ್ಬಿಡ್ತೇನೆ. ಸೊ ಎಲೆ ಬಡ್ಸಿದ್ದಾರೆ, ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ತಾ ಇದ್ದೀನಿ. ಯಾವ ಸೂಪ್ ಇದು? ಸೊ ಸೂಪ್ ಕೊಟ್ಟಿದ್ದಾರೆ, ವೆಜಿಟೇಬಲ್ ಅಂತ ಇದು, ರಸಂ ಥರ ಇದೆ, ಟೊಮೆಟೊ ಅಂತೆ. ಸೊ ಟೇಸ್ಟ್ ಮಾಡೋಣ. ಈಗ ಟೊಮೆಟೊ ಸೂಪ್ ಕುಡಿತಾ ಇದ್ದೀನಿ ನಾನು. ಎರಡು ಮೈಲ್ಡ್ ಫ್ಲೇವರ್ ಇದೆ, ತುಂಬ ಟೇಸ್ಟಿ ಆಗಿದೆ. ಊಟಕ್ಕಿಂತ ಮುಂಚೆ ಒಂದೊಳ್ಳೆ ಬಾಯಿಗೆ ಟೇಸ್ಟ್ ಕೊಡೋ ಥರ ಫ್ಲೇವರ್ಸ್ ಇದೆ, ತುಂಬ ಚೆನ್ನಾಗಿದೆ. ಟೊಮೊಟೊ ಸೂಪ್ ಅಂತೂ ಅದ್ರದ್ದು ಸಿಹಿ ಬಾಯಲ್ಲಿ ಇನ್ನೂ ಹಾಗೇ ಇದೆ. ಸೊ ಪಿಕಲ್ ಆಗ್ತಾ ಇದ್ದಾರೆ. ಯಾವ ಪಿಕಲ್ ಇದು? ನೆಲ್ಲಿಕಾಯಿ ಪಿಕಲ್ ಅಂದರೆ. ಸೊ ನಾನು ಮಾವಿನಕಾಯಿ ಪಿಕಲ್ಲು ಬಹಳಷ್ಟು ಥರದ ಪಿಕಲ್ ಕೇಳಿದ್ದೀನಿ, ಹಾಕಿ. ಬಟ್ ನೆಲ್ಲಿಕಾಯಿ ಪಿಕಲ್ ಯಾವತ್ತೂ ನಾನು ತಿಂದಿಲ್ಲ. ಸೊ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ಸೊ ಈಗ ಕೊಸಂಬರಿ ಇದೆ, ಕೆಲವೊಂದು ಥರದ ಪಲ್ಲೆ ಇದೆ. ಸೊ ಇದು ಬೀನ್ಸ್ ಪಲ್ಲೆ. ಬಟ್ ನನ್ನ ಮುಂದೆ ಫಸ್ಟ್ ಹೋಳಿಗೆ ಇದೆ. ಸೊ ನಾನು ಸಿಹಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಹೋಳಿಗೆ ನನ್ನ ತುಂಬ ಫೇವ್ರೆಟ್. ತೀರಾ ಸಿಹಿ ಇಲ್ಲ, ತೀರಾ ಸಪ್ಪೆ ಇಲ್ಲ, ಮೈಲ್ಡ್ ಫ್ಲೇವರ್ಸ್ ಆ್ಯಂಡ್ ಸಟಲ್ ಆಗಿದೆ ಟೇಸ್ಟು, ತುಂಬ ರುಚಿಯಾಗಿದೆ. ತುಪ್ಪದ ಜೊತೆ ಅಂತೂ ತುಂಬ ಕ್ರಿಸ್ಪಿಯಾಗಿ ಬಾಯಲ್ಲಿ ಬರುತ್ತೆ. ನೀವೆಲ್ಲ ಬಂದರೆ ಎರಡರಿಂದ ಮೂರು ಒಳಗೆ ಟೇಸ್ಟ್ ಮಾಡ್ಬೋದು. ಖಂಡಿತ ಬನ್ನಿ, ಟೇಸ್ಟ್ ಮಾಡಿ, ಹಬ್ಬದ ಊಟನ ಎಂಜಾಯ್ ಮಾಡಿ. ನಾನಂತೂ ಈಗಿನ ಬ್ಯಾಟಿಂಗ್ ಮಾಡ್ತೀನಿ. Oh,
ಮಸಾಲೆ ದೋಸೆ ನೋಡೋಕೆ ತುಂಬ ಕ್ರಿಸ್ಪಿಯಾಗಿ ಯಮ್ಮಿಯಾಗಿ ಕಾಣ್ತಾ ಇದೆ. ನನಗೆ ಯಾವಾಗಲೂ ಈ ಥರ ಕ್ರಿಸ್ಪಿಯಾಗಿದ್ರೇ ತಿನ್ನ ತುಂಬ ಇಷ್ಟ ಆಗುತ್ತೆ. ಸೊ ನೋಡ್ಬೋದು ನೀವು ತುಂಬ ಕ್ರಿಸ್ಪಿಯಾಗಿ ಕಾಣ್ತಾ ಇದೆ. ಸೊ ಅದನ್ನು ಟೇಸ್ಟ್ ಮಾಡಬೇಡ. ಕ್ರಿಸ್ಪಿಯಾಗೇ ಇದೆ, ಬಾಯಲ್ಲಿ ಬರ್ತಾ ಇದೆ. ಈ ಫ್ಲೇವರ್ ಆಲೂಗಡ್ಡೆ ಪಲ್ಯ ಚಿತ್ರಂ ಪುಡಿ ಇದೆಲ್ಲ ಹಚ್ಚಿದ್ದಾರೆ, ಇಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಒಳಗಡೆ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಬೇಕು ಅನ್ನೋರಿಗೆ ಮಸಾಲೆ ದೋಸೆ ತುಂಬ ಇಷ್ಟಪಡ್ತಿನ್ನೋರಿಗೆ ಇಲ್ಲಿ ಬಂದು ಮಸಾಲೆ ದೋಸೆನ ಟ್ರೈ ಮಾಡ್ಬೋದು. ಚಪಾತಿಗೆ ಬದನೆಕಾಯಿ ಕಾಳು ಪಲ್ಯ ಹಾಕಿದ್ದಾರೆ. ಸೊ ಚಪಾತಿ ಬರೋದೊಂದೇ ಬಾಕಿ. ಅಂದ ತಕ್ಷಣ ನಾನು ಬ್ಯಾಟಿಂಗ್ ಶುರು ಮಾಡ್ತೀನಿ. ಚಪಾತಿ ಕೂಡ ಬಂತು. ಸೊ ಟೇಸ್ಟ್ ಮಾಡಿಬಿಡೋಣ. ಚಪಾತಿ ತುಂಬ ಸಾಫ್ಟ್ ಆಗಿದೆ, ತೀರಾ ಎಣ್ಣೆ ಕೂಡ ಹಾಕಿಲ್ಲ, ಆಯಿಲ್ಲೆಸ್ ಫುಲ್ಕ ಅನಿಸುತ್ತೆ. ಟೇಸ್ಟ್ ಮಾಡ್ತೀನಿ, ಒಳ್ಳೆ ಕಾಂಬಿನೇಷನ್ನೇ ಅನ್ಕೋಬೋದು. ಗ್ರೇವಿ ಫ್ಲೇವರ್ ಬರ್ತಾ ಇದೆ, ಚಪಾತಿ ಜೊತೆ ಯಾವಾಗಲೂ ಒಳ್ಳೆ ಕಾಂಬಿನೇಷನ್ ಅದು. ಸೊ ಕಾಳು ಪಲ್ಯ ನೋಡೋಣ. ಕಾಳು ಪಲ್ಯ ತುಂಬ ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗ್ತಾ ಇದೆ, ಅಷ್ಟು ಚೆನ್ನಾಗಿ ಬೆಂದಿದೆ. ಚಪಾತಿ ಜೊತೆ ಎರಡು ಒಳ್ಳೆ ಕಾಂಬಿನೇಷನೇ. ಯು ಶುಡ್ ಮಸ್ಟ್ ಟ್ರೈ. ಪಲಾವ್ ಹಾಕಿದ್ದಾರೆ, ಚಿತ್ರಾನ್ನ ಹಾಕಿದ್ದಾರೆ, ಮೊಸರು ಬಜ್ಜಿ ಹಾಕಿದ್ದಾರೆ, ಎರಡಿಗೆ ಹೆಂಚ್ಕೊಂಡು ತಿನ್ನೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇದ್ರ ಜೊತೆ ಸಂಡಿಗೆ ಕೊಟ್ಟಿದ್ದಾರೆ, ಸೊ ಎಲ್ಲ ಕಲಿಸ್ಕೊಂಡು ತಿಂದು ನೋಡೋಣ. ದೇವಸ್ಥಾನದಲ್ಲಿ ಕೊಡ್ತಾರಲ್ವ ಪ್ರಸಾದ, ಅದೇ ಥರ ಇದೆ. ತುಂಬ ಟೇಸ್ಟಿಯಾಗಿದೆ. ಪಲಾವ್ ನೋಡೋಣ ಹೇಗಿದೆ ಅಂತ. ಪಲಾವ್ನ ಮೊಸರು ಬಜ್ಜಿ ಜೊತೆ ನೆನೆಸ್ಕೊಂಡು ಆ ಪಲಾವ್ ಫ್ಲೇವರ್ ಬಾಯಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಪಲಾವಲ್ಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ತುಂಬ ಟೇಸ್ಟಿಯಾಗಿದೆ ಎಲ್ಲ ಕಾಂಬಿನೇಷನು. ರೈಸ್ ಹಾಕಿದ್ದಾರೆ, ಒಂದು ಸಾಂಬಾರ್ಗೆ ಒಂದು ರಸಮ್ ಗಂಟ ಇಟ್ಕೊಂಡಿದ್ದೀನಿ. ಸೊ ವೇಟ್ ಮಾಡ್ತಾ ಇದ್ದೀನಿ, ನಾನು ಸ್ವಲ್ಪ ತಿನ್ನೋದು, ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪ ಹಾಕಿಸ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ಎಂಜಾಯ್ ಮಾಡ್ಬೋದು. ಎಲ್ಲ ಐಟಮ್ ಕೂಡ ಎಸರಿ ಬೇಕಾದರೂ ಹಾಕಿಸ್ಕೊಂಡು ತಿನ್ಬೋದು. ನೀವು ಸಾಂಬಾರು ಹಾಕ್ತಾ ಇದ್ದಾರೆ, ಈ ಕಡೆ ರಸಮ್ ಹಾಕ್ತಾ ಇದ್ದಾರೆ. ಸೊ ಫಸ್ಟ್ ನಾನು ಸಾಂಬಾರು ರೈಸ್ ಟೇಸ್ಟ್ ಮಾಡ್ಬಿಟ್ಟಿದ್ದೀನಿ. ಬಿಸಿ ಇದೆ, ಸೊ ಬಿಸಿ ಬಿಸಿ ಅದನ್ನು ಬಡಿಸ್ತಾ ಇದ್ದಾರೆ. ಬಂದು ಖಂಡಿತ ಎಂಜಾಯ್ ಮಾಡಬೇಕು ಮೀಲ್ಸ್ ಅಂತ ಹೇಳ್ತಾ ಇದ್ದೀನಿ. ಅಕ್ಕ ಬರ್ತೀರಾ ಅಲ್ವಾ? ಎಲ್ಲ ಫ್ಲೇವರ್ಸು ಮಸಾಲ ಕರೆಕ್ಟಾಗಿದೆ. ಸೊ ಬಾಯಲ್ಲೂ ತುಂಬ ಹಿತವಾಗಿದೆ ತಿನ್ನೋಕ್ಕೆ. ತುಂಬ ಚೆನ್ನಾಗಿದೆ ಅನ್ನ ಸಾಂಬಾರು ಕಾಂಬಿನೇಷನ್. ಯಾವಾಗಲೂ ಅನ್ನ ಸಾಂಬಾರು ಕಾಂಬಿನೇಷನ್ ಯಾವಾಗಲೂ ಹಿಟ್ಟು. ಸೊ ಈಗ ನಾನು ಅನ್ನ ರಸಮ್ ಟೇಸ್ಟ್ ಮಾಡ್ತೀನಿ. ರಸಮಲ್ಲಿ ಆ ಹುಳಿ ಇರಲಿ, ಖಾರ ಇರಲಿ, ಉಪ್ಪು ಇರಲಿ, ಎಲ್ಲ ಕರೆಕ್ಟಾಗಿದೆ, ನ್ಯೂಟ್ರಲ್ ಆಗಿದೆ. ಆ ರಸಮ್ ಫ್ಲೇವರ್ ತಿಂತಾಯಿದ ತಕ್ಷಣ ಆ ಟೊಮೊಟೊ ಫ್ಲೇವರ್ ಬಾಯಿಗೆ ಬರುತ್ತೆ. ನನಗಂತೂ ಎರಡೂ ತುಂಬ ಇಷ್ಟ ಆಯಿತು. ಸೊ ಈಗ ಅನ್ನ ಸಾರು ತಿಂದಾಯಿತು. ಈಗ ಲಾಸ್ಟ್ಗೆ ಮೊಸರು ಅನ್ನ ಮೊಸರನ್ನ ಬರ್ತಾ ಇದೆ. ಸೊ ದೇಹಕ್ಕೆ ತಂಪು. ಸೊ ತಿಂದು ನಾನು ಈಗ ಕೂಲ್ ಆಗ್ತೀನಿ. ಮೊಸರನ್ನ ಇಲ್ಲಾಂದರೆ ಊಟನೇ ಕಂಪ್ಲೀಟ್ ಆಗಲ್ಲ. ಆ್ಯಂಡ್ ಇವರು ದಾಳಿಂಬೆನ ಹಾಕಿದ್ದಾರೆ, ನನಗೆ ಮೊಸರನ್ನದಲ್ಲಿ ಚೀಸ್ ಹಾಕಿದ್ರೆ ತುಂಬ ಇಷ್ಟ, ಇಷ್ಟಪಟ್ಟು ತಿಂತೀನಿ. ಟೇಸ್ಟ್ ಮಾಡಿ ನಿಮ್ಗೆ ಹೇಗಿದೆ ಅಂತ ಹೇಳಿ. ಆ ಒಗ್ಗರಣೆ ಟೇಸ್ಟ್ ಆ್ಯಂಡ್ ಮೊಸರು ಅದರೊಂದಿಗೆ ಫ್ರೂಟ್ಸು ಎಲ್ಲ ಸೇರಿ ಒಂದು ವಂಡರ್ಫುಲ್ ಟೇಸ್ಟಿ ಕಾಂಬಿನೇಷನ್ ಆಗಿದೆ. ಸೊ ಮೊಸರನ್ನ ಕೂಡ ಮಸ್ಟ್ ಟ್ರೈ ಇಲ್ಲಿ ಬಂದು, ತುಂಬ ಚೆನ್ನಾಗಿದೆ. ಆದಷ್ಟು ಊಟ ಮುಗಿಸೋ ಸಮಯ ಆಗಿದೆ ನಂದು, ಖಾಲಿ ಮಾಡ್ತಾ ಇದ್ದೀನಿ. ನೀವು ಒಳ್ಳೆ ಹಬ್ಬದ ಊಟ ತಿನ್ನಬೇಕು ಅಂತ ಹೇಳಿದರೆ ಗಾಂಧಿ ಬಜಾರ್ ಸೈಡ್ ಬಂದರೆ ಖಂಡಿತ ಭರ್ಜರಿ ಊಟಕ್ಕೆ ಬಂದು ಒಳ್ಳೆ ಮೀಲ್ಸ್ ತಿನ್ನಿ. ಬರೀ 190 ರೂಪಾಯಿ ಅಷ್ಟೇ ಇರೋದು. ಬಂದು ಎಂಜಾಯ್ ಮಾಡಿ ಊಟನ. ಆ್ಯಂಡ್ ನಿಮಗೆ ಇದ್ರ ಜೊತೆ
ಒಂದು ಕೂಪನ್ ಕೂಡ ಬರುತ್ತೆ ಆ ಕೂಪನ್ ನ ತಗೊಂಡು ಕೊಟ್ರೆ ನಿಮಗೆ ಕೆಳಗಡೆ ಕೊಟ್ರೆ ನಿಮಗೆ ಐಸ್ ಕ್ರೀಮ್ ಕೂಡ ಬರುತ್ತೆ ಸೋ ಐಸ್ ಕ್ರೀಮ್ ಒಳ್ಳೆ ಮೀಲ್ಸ್ ಯಾರಿಗುಂಟು ಸೋ ಬಂದು ಎಂಜಾಯ್ ಮಾಡಿ ಅಷ್ಟೊತ್ತಿಗೆ ನಾನು ಈ ಮೀಲ್ ಎಲ್ಲ ಖಾಲಿ ಮಾಡಿ ಮತ್ತೆ ಸಿಗ್ತೀನಿ ಭರ್ಜರಿ ಊಟ ಹೋಟೆಲ್ ನ ಮ್ಯಾನೇಜರ್ ಒಂದಿಗೆ ನಾವಿದ್ದೀವಿ ಬನ್ನಿ ಅವ್ರನ್ನ ಮಾತಾಡ್ಸ್ಬಿಡೋಣ ನಮಸ್ತೆ ಸರ್ ನಮಸ್ತೆ ಮೇಡಮ್ ಮೊಟ್ಟ ಮೊದಲಿಗೆ ನಿಮಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ತುಂಬಾ ಸಂತೋಷ ನಿಮ್ಮ ಹೆಸರು ಕೂಡ ನನ್ನ ಹೆಸರು ಜೇಕಬ್ ಜೇಕಬ್ ಅವರೇ ಮ್ಯಾನೇಜರ್ ಆಗಿ ಎಷ್ಟು ವರ್ಷದಿಂದ ಈ ಭರ್ಜರಿ ಊಟ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಇಲ್ಲಿ ರೋಟಿಗರ್ ಅಲ್ಲಿ ನಾವು ಒಂದು 18 ವರ್ಷದಿಂದ ಕೆಲಸ ಮಾಡ್ತಾ ಇದೀವಿ ಆ ಭರ್ಜರಿ ಊಟ ಅನ್ನೋ ಕಾನ್ಸೆಪ್ಟ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು ಇದು 2016 ರಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಜಿ ಜನಾರ್ದನ್ ಅವರು ನಮ್ಮ ಯಜಮಾನರು ಪ್ರಾಪರ್ಟಿ ಅವರು ಇದನ್ನ ತುಂಬಾ ಒಂದು ಚಾಲೆಂಜ್ ಆಗಿ ಹೊಸದಾಗಿ ಒಂದು ರೂಪಗೊಳಿಸಿ ಇದನ್ನ ಜನಸಾಮಾನ್ಯರಿಗೆ ಪರಿಚಯ ಮಾಡಿದ್ದಾರೆ ಬಹಳ ಸಂತೋಷ ಎಲ್ಲರೂ ಖುಷಿಯಿಂದ ಇದನ್ನ ಸ್ವೀಕಾರನೂ ಕೂಡ ಮಾಡಿದ್ದಾರೆ ರಷ್ಯಾ ತುಂಬಾ ಜನರು ಬರ್ತಾ ಇದ್ದಾರೆ ಇಷ್ಟಪಟ್ಟು ತಿಂತಾ ಇದ್ದಾರೆ ಅಲ್ಲಿ ತುಂಬಾ ಊಟ ಕೂಡ ತುಂಬಾ ರುಚಿಯಾಗಿದೆ ಸೋ ಬಾಳೆ ಎಲೆ ಕಾನ್ಸೆಪ್ಟ್ ಕೂಡ ತುಂಬಾ ಚೆನ್ನಾಗಿದೆ ಸೋ ಈ ಊಟದ ಮೆನು ಡೈಲಿ ಚೇಂಜ್ ಆಗ್ತಿರುತ್ತಾ ಇಲ್ಲ ಒಂದೇ ಇರುತ್ತಾ ಖಂಡಿತವಾಗಿ ಡೈಲಿ ಇದರ ಫಾರ್ಮ್ಯಾಟ್ ಸೇಮ್ ಆಗಿರುತ್ತೆ ಆದರೆ ಮೆನು ಐಟಂಗಳು ಪ್ರತಿಯೊಂದು ವ್ಯಂಜನಗಳು ದಿನನಿತ್ಯ ಚೇಂಜ್ ಆಗುತ್ತೆ ದಿನನಿತ್ಯ ಒಂದು ದಿನಕ್ಕೆ ಒಂದು ಸಂಜೆ ಬೆಳಗ್ಗೆ ಎಲ್ಲ ಚೇಂಜ್ ಆಗಿ ಚೇಂಜ್ ಮಾಡಿ ಇದನ್ನ ಬಳಸ್ತಾ ಇದೀವಿ ಸೋ ಜನರು ಕೂಡ ಅದನ್ನ ಮಾಂಟೇನಸ್ ಫೀಲ್ ಇಲ್ಲದೇನೆ ತುಂಬಾ ಖುಷಿ ಖುಷಿಯಿಂದ ಸ್ವೀಕಾರ ಮಾಡ್ತಾ ಇದ್ದಾರೆ ಖುಷಿ ಖುಷಿಯಿಂದ ಮತ್ತೆ ಮತ್ತೆ ಬಂದು ಸಪೋರ್ಟ್ ಕೊಡ್ತಾ ಇದ್ದಾರೆ ಖುಷಿ ಅಚ್ಚರಿ ಊಟ ಹೋಟೆಲ್ ನ ಟೈಮಿಂಗ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಮಧ್ಯಾಹ್ನ 12 ಗಂಟೆಯಿಂದ ಶುರು ಆದ್ರೆ 4 ಗಂಟೆ ತನಕ ಮಧ್ಯಾಹ್ನ ಊಟ ನಡೀತಾ ಇರುತ್ತೆ ಆಮೇಲೆ ಒಂದು ಚಿನ್ನ ಬ್ರೇಕ್ ಶುರು ಆಗುತ್ತೆ ಅಲ್ಲಿಂದ 7 ಗಂಟೆಯಿಂದ ಮತ್ತೆ ಎಲ್ಲ ರೆಡಿ ಮಾಡಿ 10 ಗಂಟೆ ತನಕ ಮತ್ತೆ ಸಂಜೆ ಕೂಡ ಇದನ್ನ ನಾವು ಪರಿಚಯ ಮಾಡಿದೀವಿ ಸರ್ ಪರ್ ಡೇ ಒಂದು ದಿನಕ್ಕೆ ಎಷ್ಟು ಜನ ಕಸ್ಟಮರ್ಸ್ ಬರಬಹುದು ಒಂದು ಅಂದಾಜಾಗಿ ಹೇಳೋ ಹೋಗಿದ್ರೆ ಇಲ್ಲಿ ರೋಟಿಗರ್ ಬ್ರಾಂಚ್ ಅಲ್ಲಿ ನಮಗೆ ಒಂದು 800 ರಿಂದ 1000 1200 ಜನ ತನಕ ಫುಟ್ಫಾಲ್ಸ್ ಆಗೋ ಸಂಭವ ಇದೆ ಡೈಲಿ ಅವರೇಜ್ ಆಗಿ ಸೋ ಇವತ್ತು ಹಬ್ಬ ಇದೆ ನವರಾತ್ರಿ ಹಬ್ಬ ನಡೀತಾ ಇದೆ ಸೋ ಹಬ್ಬದ ಪ್ರಯುಕ್ತ ಏನಾದರೂ ಸ್ಪೆಷಾಲಿಟಿ ಏನಾದರೂ ಹೊಸದಾಗಿ ಮೆನ್ಯುಲ್ಲಿ ಆಡ್ ಮಾಡಿದ್ದೀರಾ ಖಂಡಿತವಾಗಿ ನಾವು ಪಾಯಸ ಆಮೇಲೆ ಸಂಕ್ರಾಂತಿ ಯುಗಾದಿ ಹಬ್ಬಗಳಲ್ಲೂ ಕೂಡ ನಾವು ತುಂಬಾ 5 ತರಹದ ಸ್ಪೆಷಲ್ ಸ್ವೀಟ್ಗಳನ್ನು ನಾವು ಪರಿಚಯ ಮಾಡಿಕೊಟ್ಟಿದ್ದೀವಿ ಸೊ ಈ ಥರ ನಾವು ಯಾವಾಗಲೂ ಕೂಡ ಜನರಿಗೆ ಒಂದು ಮುದ ಕೊಡಲಿಕ್ಕೆ ಹೊಸ ಹೊಸ ಐಟಮ್ಗಳನ್ನ ಪರಿಚಯ ಮಾಡಿಕೊಡ್ತಾ ಇರ್ತೀವಿ ಖಂಡಿತ ಜನರಿಗೂ ಈ ಥರ ಭರ್ಜರಿ ಮೀಲ್ ಕೊಡ್ತಾ ಇರಿ ಊಟ ಕೊಡ್ತಾ ಇರಿ ನೀವು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹಬ್ಬ ಅಂದ್ರೇ ಸಡಗರ ಈ ಸಡಗರನ ಮತ್ತಷ್ಟು ಹೆಚ್ಚಿಸಬೇಕು ಅಂದ್ರೆ ಅಡುಗೆ ಎಂಬ ಸಂಭ್ರಮ ಸೇರ್ಬೇಕು ಹಾಗಾದ್ರೆ ಈ ಹಬ್ಬದ ಸಂಭ್ರಮದಲ್ಲಿ ಏನೆಲ್ಲ ವೆರೈಟಿ ಅಡುಗೆಗಳ ಮೆರವಣಿಗೆ ನಡೀತಾ ಇದೆ ಅನ್ನೋದನ್ನ ನೋಡ್ಕೊಂಬರೋಣ ಇವತ್ತು ನಾವು DVG ರೋಡ್ ಅಲ್ಲಿ ಇರುವ ಭಾಸ್ಕರ್ ಮನೆ ಹೋಳಿಗೆಯಲ್ಲಿ ಇದೀವಿ ಇಲ್ಲಿ ಒಂದಷ್ಟು ವೆರೈಟಿ ಆಗಿ ಟೇಸ್ಟ್ಫುಲ್ ಆಗಿ ಹೋಳಿಗೆ ಸಿಗುತ್ತೆ ಬನ್ನಿ ಯಾವೆಲ್ಲ ವೆರೈಟಿ ಹೋಳಿಗೆ ಸಿಗುತ್ತೆ ಅನ್ನೋದನ್ನ ನೋಡ್ ಮಾಲೀಕರಾದಂತಹ ಭಾಸ್ಕರ್ ಅವರೇ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ನಮಸ್ತೆ ಸರ್ ಈ ಮನೆ ಹೋಳಿಗೆ ಯಾವಾಗಿಂದ ಎಷ್ಟು ವರ್ಷಗಳಿಂದ ಸ್ಟಾರ್ಟ್ ಆಗಿತ್ತು ಎಲ್ಲರಿಗೂ ದಸರಾ ಮತ್ತು ವಿಜಯದಶಮಿಯ ಶುಭಾಶಯಗಳು ನಮ್ಮ ಗ್ರಾಹಕರು ಮತ್ತು ಕರ್ನಾಟಕ ಜನತೆಗೆ ನಮ್ಮ ಮನೆ ಹೋಳಿಗೆ ಕಡೆಯಿಂದ ದಸರಾ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ ಇನ್ನೊಂದು ಖುಷಿ ವಿಚಾರ ಏನಂದರೆ ನಾವು ಹೋಳಿಗೆ ನಾನು ಒಂದು 25 ವರ್ಷ ಕೆಳಗಡೆ ಶುರು ಮಾಡಿದ್ದೆ ವಿಜಯದಶಮಿ ದಿವಸ ಆದಿನ ಶುರು ಮಾಡಿದ್ದೆ ದೇವರು ನಮಗೆ ಇವತ್ತರೆಗೂ ವಿಜಯವಾಗಿ ಇಟ್ಟಿದ್ದಾನೆ ನಮ್ಮ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ಬಾಂಬೆ ಪೂನಾ
ಹುಬ್ಳಿ ಬೆಳಗಾಂ ಎಲ್ಲ ಕಡೆನೂ ನಮ್ಮ ಮನೆ ಹೋಳಿಗೆ ಇದೆ ಇವತ್ತು ಅದನ್ನು ಬಿ ಎಮ್ ಎಚ್ ಅಂತ ಮಾಡಿದ್ದೀವಿ ಈಗ ಗ್ರಾಹಕರ ಆಶೀರ್ವಾದದೊಂದಿಗೆ ಎಲ್ಲ ಚೆನ್ನಾಗಿ ನಡೀತಿದೆ ಈ ಮನೆ ಹೋಳಿಗೆ ಇಲ್ಲಿ ಹೋಳಿಗೆನೇ ತುಂಬ ಫೇಮಸ್ ಸೊ ಈ ಹೋಳಿಗೆಯಲ್ಲಿ ಒಂದಷ್ಟು ವೆರೈಟಿ ಥರದ ಹೋಳಿಗೆ ಇದೆ ಅಂತ ಕೇಳ್ತೀವಿ ಸೊ ಹೇಳ್ತೀರಾ ಯಾವ್ಯಾವ ಥರದ ಹೋಳಿಗೆ ಇದೆ ಅಂತ ಸರ್ ಹೋಳಿಗೆ ಅಂದಾಗ ನಮ್ಮದು ಬೇಳೆಹೋಳಿಗೆ ಕಾಯಿ ಹೋಳಿಗೆ ಅನ್ನೋದು ಹಳೆ ಸಂಪ್ರದಾಯದಿಂದ ಬಂದಿರೋದು ಆಮೇಲೆ ಅಲ್ಲಿ ಇಲ್ಲಿ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಖರ್ಜೂರ ಕ್ಯಾರೆಟ್ ಈ ಥರ ಸಿಗ್ತಾ ಇತ್ತು ನಾವು ಅದನ್ನು ಒಂದು ಹೋಳಿಗೆಯನ್ನು ಶುರು ಮಾಡ್ತಾ ಮಾಡ್ತಾ ಒಂದು ಐದಾರು ವೆರೈಟಿ ಮೊದಲು ಕೊಟ್ವಿ ಬಾದಾಮ್ ಪೈನಾಪಲ್ ಮತ್ತು ಕಾಯಿ ಬೇಳೆ ಖರ್ಜೂರ ಕೋವಾ ಕ್ಯಾರೆಟ್ ಇಷ್ಟಿತ್ತು ಆಮೇಲೆ ಒಂದೊಂದೇ ಒಂದೊಂದೇ ಕ್ರಿಯೇಟ್ ಮಾಡಿಕೊಂಡು ಇವತ್ತೊಂದು 22 ವೆರೈಟಿ ಸಿಗುತ್ತೆ ಇನ್ನೂ ಒಂದು 10-15 ವೆರೈಟಿ ಇದೆ ಇನ್ನೂ ಹೊಸ ಹೊಸ ಕಾನ್ಸೆಪ್ಟನ್ನ ಮಾಡೋದನ್ನ ಪ್ರಯತ್ನ ಪಡ್ತಾ ಇದ್ದೀವಿ ಗ್ರಾಹಕರ ಬೆಂಬಲ ಚೆನ್ನಾಗಿದೆ ಆ ಬೆಂಬಲ ಇರೋವರೆಗೂ ನಾವು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀವಿ ಈ 22 ವೆರೈಟಿಗಳಿದೆ ಅಂತ ಹೇಳಿದರೆ ಸೊ 22 ವೆರೈಟಿಗಳಲ್ಲಿ ಟಾಪ್ ಮೋಸ್ಟ್ ಸೇಲ್ ಆಗೋ ಹೋಳಿಗೆ ಯಾವುದು ಜನರು ತುಂಬ ಇಷ್ಟಪಟ್ಟು ಚೂಸಿಯಾಗಿ ತೊಗೊಂಡು ತಿನ್ನೋದು ಯಾವುದು ಈಗ ನಾವು ಕನ್ನಡದವರು ಅಂದರೆ ಎಲ್ಲೋದ್ರೂ ಕನ್ನಡನೇ ಇಷ್ಟಪಡೋದು ಅದಂಗೆ ಬೇಳೆ ಹೋಳಿಗೆನೇ ಇಷ್ಟ ಆಗೋದು ಎಲ್ಲರಿಗೂ ಅದಾದಮೇಲೆ ಇದು ಒಂದು ಈಗ ಸ್ನ್ಯಾಕ್ಸ್ ಅದು ಬೇರೆ ಬೇರೆ ವೆರೈಟಿ ಇದ್ದಾಗ ಬಾದಾಮು ಪೈನಾಪಲ್ ಎಲ್ಲ ಚೆನ್ನಾಗಿ ಹೋಗುತ್ತೆ ಬಟ್ ಟಾಪ್ ಆಗಿ ಬಂದು ಬೇಳೆ ಮತ್ತು ಕಾಯಿನೇ ಹೋಗೋದು ನಿಮ್ಮ ಅಂಗಡಿಯಲ್ಲಿ ಯಾವುದು ಹೋಳಿಗೆ ಬಿಟ್ಟು ಇನ್ಯಾವ ಥರದ ಸಿಹಿ ತಿನಿಸು ಸಿಗುತ್ತೆ ವೆರೈಟಿ ಸಿಗುತ್ತೆ ಅದ್ರ ಬಗ್ಗೆ ಹೇಳಿ ನಿಮಗೆ ಹಬ್ಬ ಅಂತ ಬಂದಾಗ ಗೊಂಬೆಗಳೆಲ್ಲ ಬೇಕಾದಿದೆ ಅವಲು ಇರುತ್ತೆ ಆ್ಯಕ್ಚುಲಿ ಒಂದು ಫಂಕ್ಷನ್ಗಳಾದಾಗ ಶ್ರೀಮಂತ ಆದಾಗ ಮದುವೆಗಳಿಗೆಲ್ಲ ಯೂಸ್ ಮಾಡಿದ್ದು ಹಬ್ಬ ಅಂದರೆ ಗೊಂಬೆಗಳದೇ ಒಂದು ಇದು ಬಟ್ ಅದು ಬಿಟ್ಟು ನಮಗೆ ಕಜ್ಜಾಯ ಕರ್ಜಿಕಾಯಿ ರವಲಾಡು ಚಕ್ಲಿಗಳು ಈ ಥರದ್ದೆಲ್ಲ ನಿಮಗೆ ಎಲ್ಲ ಐಟಮು ಇಲ್ಲಿ ಸಿಗುತ್ತೆ ನಿಮಗೆ ಹಬ್ಬಕ್ಕೆ ಬಳಸುವಂಥದ್ದು ಮತ್ತು ದಿನಚರಿ ಸಾಂಬಾರು ಪುಡಿ ರಸಂ ಪುಡಿ ಚಟ್ನಿ ಪುಡಿ ನೀವು ಇಲ್ಲಿ ಒಳಗಡೆ ಬಂದುಬಿಟ್ರೆ ನಿಮಗೆ ಸೈಡ್ ಸ್ನ್ಯಾಕ್ಸಿಂದ ಹಿಡಿದು ಊಟ ಮಾಡಬೇಕು ಏನು ಚಪ್ಪಲಿಗೆ ಬೇಕೋ ಎಲ್ಲದೂ ಇದೆ ಇಲ್ಲಿ ಓಕೆ ಸರ್ ಈಗ ನೀವು ಕಸ್ಟಮರ್ ಅಂದರೆ ಗ್ರಾಹಕರ ಬೆಂಬಲ ತುಂಬ ಇದೆ ಅಂತ ಹೇಳಿದರೆ ಸೊ ಎಲ್ಲ ಕಡೆಯಿಂದ ಅಂದರೆ ಯಾವ್ಯಾವ ಕಡೆಯಿಂದ ಕಸ್ಟಮರ್ಸ್ ಗ್ರಾಹಕರು ಬಂದು ತಿಂತಾರೆ ಇಲ್ಲಿ ಇಷ್ಟಪಟ್ಟು ಮೇಡಮ್ ಅದು ಒಂದು ದೇವ್ರ ಆಶೀರ್ವಾದ ಅನ್ಬೋದು ನಾವು ಎಲ್ಲೇ ಅಂಗಡಿ ಮಾಡಿದ್ರು ಸಕ್ಸಸ್ ಆಗಿ ನಡೀತದೆ ನಾವು ಎಲ್ಲೇ ಅಂಗಡಿ ಮಾಡಿ ಎಲ್ಲ ಕಡೆಯೂ ನಮ್ಮನ್ನು ಅವರು ಇಷ್ಟಪಡ್ತಾರೆ ಆಶೀರ್ವಾದ ಮಾಡ್ತಾರೆ ಜೊತೆ ನಾವು ತುಂಬ ಜನ ಇಲ್ಲಿ ಊಟ ಮಾಡ್ತಾಯಿದ್ವಿ ಒಂದು 500-600 ಜನ ಈ ಒಂದು ಸಂಸ್ಥೆ ಒಳಗಡೆ ಕೆಲಸ ಮಾಡ್ತಾಯಿದ್ವಿ ಊಟ ಮಾಡ್ತಾಯಿದ್ವಿ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀವಿ ಅದು ಬಿಟ್ಟು ಹೊರದೇಶದಿಂದ ಕೂಡ ಆರ್ಡ್ರ್ಗಳು ತೊಗೊತಾರೆ ನಾವು ಇಲ್ಲಿಂದ ಕೊರಿಯರ್ ಎಲ್ಲ ಮಾಡ್ತೀವಿ ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ವಿ ಜೊತೆಗೆ ಸದ್ಯದಲ್ಲೇ ನಾವು ಔಟ್ ಆಫ್ ಕಂಟ್ರಿ ಹೋಗೋ ಪ್ಲ್ಯಾನು ಮಾಡ್ತೀವಿ ಆಲ್ರೆಡಿ ದುಬೈಯಲ್ಲಿ ಮಾಡಬೇಕಂತ ಎಲ್ಲ ಕೆಲಸಗಳು ನಡೀತಾ ಇದೆ ಅದರ ಹೋಗೋ ನಮ್ಮ ಇಲ್ಲಿ ಒಂದು ಕರ್ನಾಟಕದ ತಿಂಡಿನ ಅಲ್ಲಿ ತೊಗೊಂಡೋಗಿ ಕೊಡಬೇಕು ರೀಚ್ ಮಾಡಬೇಕು ಅನ್ನೋ ಒಂದು ಕೆಲಸದಲ್ಲೂ ಇದೆ ತುಂಬ ಸಂತೋಷ ಆಯಿತು ನಿಮ್ಮ ಹತ್ರ ಮಾತಾಡಿ ಹೀಗೆ ನಿಮ್ಮ ಕಸ್ಟಮರ್ ಬೆಂಬಲ ನಿಮಗಿರಲಿ ಯಶಸ್ವಿ ಆಗಲಿ ಅಂತ ನಮ್ಮ ತಂಡದಿಂದ ನಿಮಗೆ ಹಾರೈಸ್ತೀವಿ ಸರ್ ಥ್ಯಾಂಕ್ ಯು ಸಿರಿ ಕನ್ನಡ ಚಾನಲ್ ಅವರಿಗೆ ನಿಜವಾಗ್ಲೂ ಖುಷಿ ಆಯಿತು ನಮ್ಮ ಹುಡುಕಿ ಬಂದು ನೀವೊಂದೇನೋ ಒಂದು ಕಾನ್ಸೆಪ್ಟನ್ನ ತೋರ್ಸೋಕ್ಕೆ ಬಂದಿದ್ದೀರಾ ಸೊ ಇದು ಜನಗಳಿಗೂ ತುಂಬ ಅನುಕೂಲ ಆಗುತ್ತೆ ಹಬ್ಬದ ವಾತಾವರಣಕ್ಕೆ ಇದು ಬೇಕು ಜೊತೆಗೆ ನಮ್ಮನ್ನು ಗುರುತಿಸಿರಲ್ಲ ಅದೆಲ್ಲ ನಮಗೆ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಧನ್ಯವಾದ ಸರ್ ಹಬ್ಬದಲ್ಲಿ ಗೊಂಬೆಗಳನ್ನ ಕೂರಿಸೋ ಪದ್ಧತಿ ಆಗಿನ ಕಾಲದಿಂದ ಬಂದಿದೆ ಸೊ ದಸರಾ ಹಬ್ಬದಲ್ಲಿ ಆ ಗೊಂಬೆಗಳ ಅಲಂಕಾರ ನೋಡೋದೇ ಒಂಥರ ಚಂದ ಇವತ್ತು ಈ ಮನೆಯಲ್ಲಿ ಅದೇ ಗೊಂಬೆಗಳ ಅಲಂಕಾರ ನೋಡೋಕ್ಕೆ ನಾವು ಬಂದಿದ್ದೀವಿ ಐ ಆಮ್ ಸೋ ಎಕ್ಸೈಟೆಡ್ ಬನ್ನಿ ನೋಡ್ಕೊಂಬಂದ್ಬಿಡೋಣ
ಎಷ್ಟು ಚೆನ್ನಾಗಿ ಅನ್ಸರಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ಒಂದೊಂದು ಗೊಂಬೆಗೂ ಒಂದೊಂದು ಹಿಂದಿನ ಕತೆ ಇದೆ, ಅದನ್ನು ನಾವು ಗೆಸ್ ಮಾಡೋದು ಬೇಡ, ಯಾಕಂದರೆ ಈ ಮನೆ ಮಾಲೀಕರೇ ನಮ್ಮ ಜೊತೆ ಇದ್ದರೆ. ಬನ್ನಿ, ಅವ್ರನ್ನ ಮಾತಾಡಿಸ್ಬಿಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಮೊದಲಿಗೆ ನಿಮಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹೆಸರು? ಬಾಬು ಅಂತ ಮೇಡಮ್. ಸರ್, ಈ ಗೊಂಬೆಗಳನ್ನ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಎಷ್ಟು ವರ್ಷದಿಂದ ಈ ಗೊಂಬೆ ಕೂರಿಸೋ ಪದ್ಧತಿನ ಅನ್ಸತ್ಕೊಂಡು ಬರ್ತಾ ಇದ್ದೀರಾ? ಒಂದು 40 to 45 years ಇಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೇಡಮ್. 48 years ಇಂದ. ಯಾರು ಸ್ಟಾರ್ಟ್ ಮಾಡಿದ್ದು, ಹೇಗೆ ಸ್ಟಾರ್ಟ್ ಮಾಡಿದ್ದು? ಅಲ್ಲ, ನಮ್ಮ ಮದರು ಮಾಡಿದ್ರು. ನಾವು ಅವಾಗ ಸಿಟಿಯಲ್ಲಿ ಇದ್ವಿ, ಆರ್ಟಿ ಸ್ಟ್ರೀಟಲ್ಲಿ. ಆವಾಗ ಕಾಲದಲ್ಲಿ ಅಕ್ಕಪಕ್ಕ ಮನೆ ಹೋಗಿ ಬೊಂಬೆಗಳು ನೋಡ್ತಾ ಇದ್ವಿ ನಾವು. ಅದಕ್ಕೆ ನಮ್ಮ ತಾಯಿ ಅಲ್ಲಿ ಇಲ್ಲಿ ಬೇಡ, ನಮ್ಮ ಮನೆಯಲ್ಲೇ ಶುರು ಮಾಡೋಣ ಅಂತ ಹಂಗೆ ಶುರು ಮಾಡಿರೋದು ನಾವು. ಸೊ ನೀವು ಅಷ್ಟು ವರ್ಷಗಳಿಂದ ಇದನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿಯವರು. ಸೊ ಎಲ್ಲ ಗೊಂಬೆ ಕೂರಿಸೋ ಪದ್ಧತಿಯಲ್ಲಿ ಒಂದೊಂದು ಮನೆಯಲ್ಲಿ ಮೊದಲನೇದಾಗಿ ಪ್ರಥಮವಾಗಿ ಒಂದು ಗೊಂಬೆಯಿಂದ ಸ್ಟಾರ್ಟ್ ಮಾಡ್ತಾರೆ, ಆಯಿತಾ? ಪ್ರತಿ ಒಂದು ವರ್ಷಕ್ಕೆ ಒಂದೊಂದು ಆ್ಯಡಪ್ ಆಗ್ತದೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಮೊದಲನೇದಾಗಿ ಇಟ್ಟಂತಹ ಗೊಂಬೆ ಯಾವುದು, ನಮಗೆ ತೋರಿಸ್ಬೋದಾ? ಅಷ್ಟು ಘಪ್ನ ಇಲ್ಲ, ಬಟ್ ಈ ಕಡೆ 3 steps ಇರೋದು. ಸುಮಾರು ವರ್ಷದಿಂದ 30-35 years ಹಳೇದಿರ್ಬೋದು. ಕೆಲವೊಂದು ತುಂಬ ಹಳೆ ಗೊಂಬೆಗಳು ನಾವು ನೀರಲ್ಲಿ ಬಿಟ್ಟಿದ್ದೀವಿ. ಇದೆಲ್ಲ ಚೆನ್ನಾಗಿರೋದು ಫುಲ್ಲು ಆ್ಯಂಡ್ ಹಂಗೆ ಪ್ರಿಸರ್ವ್ ಮಾಡಿ ಈ 3 steps ಸುಮಾರು ಒಂದು 30-35 years ಹಳೆ ಬೊಂಬೆಗಳು ಅಲ್ಲಿ ಕಲೆಕ್ಷನ್. ಸೊ ಈ ಒಂದು ಗೊಂಬೆಗಳನ್ನ ಖರೀದಿ ಮಾಡಿ ತರ್ತೀರಾ? ಸೊ ಹಬ್ಬ ಆದ ನಂತರ ಅದನ್ನೆಲ್ಲ ಎಲ್ಲಿ? ಇಲ್ಲ, ಅದೇ ಥರ ನಾವು ಕಾರ್ಟೂನ್ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕ್ಲೀನಾಗಿ ಎಲ್ಲ ಸೇಫಾಗಿ ಇಟ್ಟಿರ್ತೀವಿ. ತಿರ್ಗಾ ಸೇಮ್ ಆ್ಯಸ್ ಯೂಶ್ವಲ್ ಅದ್ರ ಮೇಲೆ ಹೆಸರೆಲ್ಲ ಬಡ್ದಿರ್ತೀವಿ ಯಾವ್ಯಾವ್ದು ಏನು ಅಂತ. ನೆಕ್ಸ್ಟ್ ಇಯರ್ ತೆಗಿವಾಗ ಅದ್ರ ಪ್ರಕಾರ ಅದನ್ನೇ ಜೋಡಿಸ್ಕೊಂಬರ್ತಾ ಇದ್ದೀವಿ. ನಾನು ಬಂದಾಗ ಎಲ್ಲ ಗೊಂಬೆಗಳು ಒಂದೊಂದು ಥರ ಕತೆ ಹೇಳ್ತಾ ಇದೆ. ಸೊ ನೀವು ಕೆಲವೊಂದು ಗೊಂಬೆಗಳ ಕತೆ ನಮಗೆ ಹೇಳಿದ್ರೆ ತುಂಬ ಖುಷಿಯಾಗುತ್ತೆ. ಅದೆಲ್ಲ ಏನೆಲ್ಲ ದೇವ್ರ ಸಂಬಂಧಪಟ್ಟು. ನೆಕ್ಸ್ಟು ಕೆಳಗಡೆ ಬಂದರೆ ಶಿವಪಾರ್ವತಿ ಕಲ್ಯಾಣ, ಗಾಯತ್ರಿ ದೇವಿ, ಇದು ರಾವಣ ದರ್ಬಾರ್. ರಾವಣ ಕೂತಿರೋದು, ಅವ್ರಿಗೆ ಹನುಮಾನ್ ಬರೆದಾಗ ಅವ್ರಿಗೆ ಚೇರ್ ಇರಲ್ಲ ಅಂದ್ಬಿಟ್ಟು ಅವ್ರ ಬಾಳ ಸುತ್ತಿ ಅವ್ರಿಗಿಂತ ಎತ್ತರಕ್ಕೆ ಕೂತಿರೋದು. ಆ ಕಡೆ ದಶರಥ ದರ್ಬಾರ್, ಅದು ರಾಮ ಲಕ್ಷ್ಮಣ ದಶರಥ ಎಲ್ಲ ಕೂತಿರೋದು ದಶರಥ ದರ್ಬಾರು. ಯೋಗ ನರಸಿಂಹ, ಇದು ಪಾರ್ಥ ಸಾರಥಿ, ಇದು ಅಮ್ಮನವರು ಇದು ವಿಗ್ರಹ. ಅಲ್ಲಿ ಸಂತೋಷ ಮಾತ, ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಅವರು ಊಟ ಸಣ್ಣ ಮಕ್ಕಳಿಗೆ ಊಟ ಬಡಿಸೋದು. ಇದು ಇದು ಶುಕ್ರವಾರ, ಇದು ಲಿಂಬೆಯನ್ನು ಇಟ್ಬಿಟ್ಟು ಪೂಜೆ ಮಾಡೋದು. ಶುಕ್ರವಾರ ರಾವುಕಲ ಪೂಜೆ ಮಾಡೋದು, ಅದು ಸುದರ್ಶನ ಚಕ್ರ, ಚಕ್ರ ತಾಲ್ವಾರ್ ಅಂತ. ಈ ಕಡೆ ತಿರುವಣ್ಣಾಮಲೆ, ಇದು 6 ಮುರುಘರು ಕಾರ್ತಿಕ ಪೆಣ್ಗಲ್ ಅಂತ ಮುರುಘರು. ಇದು ಕೈಲಾಸದಲ್ಲಿ ಶಿವಪಾರ್ವತಿ ದರ್ಶನ ಕೊಡೋದು. ಆ ಕಡೆ ಇದು ಮದುವೆ, ಮದುವೆ ಆದಮೇಲೆ ಅಡುಗೆ ಮಾಡೋದು, ಊಟ ಮಾಡೋದು, ಪ್ರೊಸೆಷನ್ನು. ಅದಾದಮೇಲೆ ಅವ್ರದ್ದು 60th ಶಾಂತಿ. ಈ ಕಡೆಗೆ ತುಂಬ ಅಚ್ಚುಕಟ್ಟಾಗಿ ಎಲ್ಲ ನೀಟಾಗಿ ಅಲಂಕಾರ ಮಾಡಿದ್ದೀರಾ. ಸೊ ಹಬ್ಬ ಸ್ಟಾರ್ಟ್ ಆದರೆ ಎಲ್ರಿಗೂ ಸಂಭ್ರಮ ಸಡಗರ ಇದ್ದೇ ಇರುತ್ತೆ. ಸೊ ಈ ಒಂದು ಗೊಂಬೆನ ನೀವೆಲ್ಲ ಅಲಂಕಾರ ಮಾಡಿ ಸಿದ್ಧತೆ ಮಾಡೋಕ್ಕೆ ಎಷ್ಟು ಗಂಟೆ ಆಗುತ್ತೆ ನಿಮ್ಮ? ಕಮ್ಮಿ ಅಂದರೂ ಒಂದು 4 ದಿವಸ ಬೇಕು. 4 ದಿವಸ ಇದೆಲ್ಲ ಸ್ಟ್ಯಾಂಡ್ ಅರೇಂಜ್ ಮಾಡಿ ಒಂದೊಂದಾಗಿ ಜೋಡಿಸ್ಕೊಂಬಂದು ಇದೆಲ್ಲ ಮಾಡಬೇಕಾಗಿರೋದು. ಖಂಡಿತ 4 ದಿವಸ ಕೂಡ ಇಷ್ಟು ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿದ್ದೀರ ಅಂತ ಗೊತ್ತಾಗುತ್ತೆ ಅದರಿಂದ ಪರಿಶ್ರಮ. ಸೊ ನಮಗೆ ಜನಗಳಿಗೆ ಯಾರೆಲ್ಲ ಈ ಮನೆಗೆ ಬರ್ತಾರೆ ಕಣ್ಣು ತುಂಬಿಸ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿದೆ. ಇದಲ್ಲೇ ಮನೆಯಲ್ಲಿ ಸುಮಾರು ಕಡೆ ನೀವು ಗೊಂಬೆಗಳನ್ನ ಕೂಡಿಸಿದ್ದೀರಾ ಅಂತ, ಸೊ ಅದ್ರ ಬಗ್ಗೆ ಹೇಳ್ತೀರಾ ನೀವು? ಅದು ಈ ಕಡೆ ಎಲ್ಲ ನಾವು ನೋಡಬೇಕಾದ್ರೆ ಕೃಷ್ಣ ಇದು ಸೆಟ್ ಮಾಡಿದ್ದೀವಿ, ಬರ್ತಿಂದ ಹಿಡಿದು ದಶಾವತಾರವರೆಗೂ ಮಡಗಿದ್ದೀವಿ, ಕುಂಭಕರ್ಣನ ಮಡಗಿದ್ದೀವಿ, ಬಾಳ ಗಣೇಶ ಇದ್ದಾರೆ, ಶಿವ ಪಾರ್ವತಿ ನಿತ್ಯ ಲಕ್ಷ್ಮೀ ಇದು ಮಾಡಿದ್ದೀವಿ, ಸುಮಾರೆಲ್ಲ ಇಟ್ಟಿದ್ದೀವಿ ಮೇಡಮ್. ಅದು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದು ನೋಡಿದ್ರೆ ಅದೆಲ್ಲರಿಗೂ ಅರ್ಥ ಆಗುತ್ತೆ. ಅದು ಹಿಂದಿನ ಕಾಲದ ಮಕ್ಕಳಿಗೆ ಮಹಾಭಾರತ ರಾಮಾಯಣ ಅಂದರೆ ಅಷ್ಟು ಅದ್ರ ಬಗ್ಗೆ ಇರ್ಬಿರಲ್ಲ. ಸೊ ಈ ಗೊಂಬೆಗಳನ್ನ ನೋಡೋ ಮುಖಾಂತರ ಅಟ್ಲೀಸ್ಟ್ ಅವರ ಕಥೆ ಬಗ್ಗೆ ತಿಳ್ಕೊಳ್ಳೋದು ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಧನ್ಯವಾದಗಳು ಸರ್, ನೀವು ತುಂಬ ಪೇಷನ್ಸಿಂದ ನಮಗೆ ಗೊಂಬೆಗಳನ್ನ ತೋರಿಸಿದ್ದೀರಾ, ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆ ನಮ್ಮ ತಂಡದಿಂದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಇದ್ರ ಮುಖಾಂತರ ಯಾರೇನು ನೋಡಿದ್ರು ದಯವಿಟ್ಟು ನಮ್ಮ ಅಡ್ರೆಸ್ ಇರ್ತದೆ, ಬಂದು ಅವರು ಬಂದು ಗೊಂಬೆ ನೋಡ್ಕೊಂಡು ಹೋಗಿ ಅವರು ದೇವರ ಆಶೀರ್ವಾದ ತಗೊಳ್ಳಿ ಅಂತ. ಖಂಡಿತ. ಥ್ಯಾಂಕ್ ಯು ಸರ್.
ಹೇಳಿದ್ರಲ್ಲ, ಈ ದಸರಾ ಹಬ್ಬನ ಅಮ್ಮನವರ ಆಶೀರ್ವಾದದಿಂದ ಪ್ರಾರಂಭ ಮಾಡಿದ್ವಿ, ಆಮೇಲೆ ಒಳ್ಳೆ ಹಬ್ಬದ ಊಟ ತಿಂದ್ವಿ, ಗೊಂಬೆ ಕೂರಿಸೋದನ್ನ ನೋಡಿದ್ವಿ. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ, ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರೆ ಅನ್ಕೋತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹೊರಡೋ ಸಮಯ ಬಂತು, ಧನ್ಯವಾದ.